ಸ್ವಲ್ಪ ಹಿಂದ್ಗಡೆ ನೋಡಿ, ಇವರ ದೋಣಿ ಎಲ್ಲ ಸಿಕ್ಕಿದೆ, ಎಲ್ಲೋ ಕಲರ್ ದೋಣಿ ಎಲ್ಲ ಸಿಕ್ಕಿದೆ. ಅಲ್ಲಿ ಹುಡುಕ್ತಾ ಇದ್ರ ಹೇಗೆ? ಹೌದು ಸರ್, ಈಗ ಹುಡ್ಕೊಂಡು ಹೋಗ್ತಾ ಇರುವಾಗ ಅದು ಸ್ವಲ್ಪ ತಲೆ ಕಾಣಿಸ್ತಾರೆ. ತಲೆ ಕಾಣಿಸ್ ನೀವು ಎಲ್ಲಿ? ಅವರು ಇಲ್ಲಿ ತಂದಿರುವಾಗ ಅಲ್ಲ, ಈಗ ನಿನ್ನೆಯಿಂದ ಅಷ್ಟೊತ್ತು ಇವತ್ತು ತನಕ ಹುಡುಕಿದ್ದಾರೆ, ಆದ್ರೂ ಸಿಕ್ಕಿದೆ. ಆದ್ರೂ ಇಲ್ಲಿ ಒಂದು ಪ್ಲೇಸ್ ಇಲ್ಲಿಗೆ ಹೋದ್ರೂ ಸಹ ಆ ಥರ ಗೊತ್ತಾಗ್ತಾ ಇರಲಿಲ್ಲ. ಒಂದು ಗುಂಡಿ ಮತ್ತೆ ಒಂಥರ ಒಂದು ಡ್ರಿಜ್ಜಿಂಗ್ ಆಗಿದ್ದು ಹೊಂಡ ಇತ್ತು ಅಲ್ಲಿ, ಅದು ಆ ಥರದ್ದೆಲ್ಲ ಒಂದು ಇದು ಪೊಸಿಷನ್ ಇತ್ತು. ಸ್ವಲ್ಪ ಸ್ವಲ್ಪ ಆಚೆ ಈಚೆ ಆಯಿತು ಅಲ್ವಾ. ಈಗ ನೀವು ಅಲ್ಲಿ ಹೋಗ್ಬೇಕಾದ್ರೆ ತಲೆ ಕಾಣ್ತಾ ಇತ್ತಾ? ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಫ್ಲೋಟಿಂಗ್ ಆಗ್ತಾ ಇತ್ತು, ಸ್ವಲ್ಪ ಜಸ್ಟ್ ತಲೆ ಕಾಣಿಸ್ತಾ. ತಮ್ಮ ಹೆಸರು? ಜಾಕಿರ್ ಹುಸೇನ್. ಇದು ನಿನ್ನೆ ಒಂದು 8 ಗಂಟೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ನಾವು. ಇವತ್ತು ರಾತ್ರಿ ಕೂಡ ಮಾಡಿದ್ದೇವೆ. ಮತ್ತೆ ಅಲ್ಲಿ ಬ್ರಿಡ್ಜ್ ಲಾಸ್ಟ್ ಇಲ್ಲಿ ಉಂಟಲ್ಲ, ಸೆಕೆಂಡ್ ಬ್ರಿಡ್ಜ್ ತುದಿ ಸೈಡ್ ಅಲ್ಲಿ ಸ್ವಲ್ಪ ಇದು ಬಾಡಿ ಟ್ರೇಸ್ ಆಯ್ತು. ಅಲ್ಲಿ ಅವರಿಗೆ ಬರುವಾಗ ಸ್ವಲ್ಪ ಬಾಡಿ ತಲೆ ಕಾಣಿಸ್ತಾ ಇತ್ತು, ಮತ್ತೆ ಹೋಗಿ ನಾವು ಇದು ಮಾಡಿ ಬಾಡಿ ಕೊಟ್ಟೆ. ಸ್ವಲ್ಪ ಫ್ಲೋಟಿಂಗ್ ಮೇಲೆ ಸ್ವಲ್ಪ ಬರ್ತಾ ಇತ್ತು, ಸ್ವಲ್ಪ ತಲೆ ಭಾಗ ಸ್ವಲ್ಪ ಕಾಣ್ತಾ ಇತ್ತು. ಅಲ್ಲ, ಒಂದು 24 ಗಂಟೆಯಿಂದ ಬಾಡಿ ಮೇಲೆ ಬರಲಿಲ್ಲ. ಅದಕ್ಕೆ ಕಾರಣ ಅಂದ್ರೆ ನೀರು ಅಡಿಯಲ್ಲಿ ಒಂದು ಒಂದು 4 ಫೀಟು ಒಂದು ಕೋಲ್ಡ್ ನೀರಿತ್ತು. ಅದು ಒಂದು ಟೈಮಿಂಗ್ ತಾಗ್ತದೆ ಸರ್, ಒಂದು 4 ಗಂಟೆ 5 ಗಂಟೆ 24 ಅವರ್ಸ್ ಆದ ಮೇಲೆ ಅಷ್ಟೇ ತಾಗ್ತದೆ, ಮತ್ತೆ ಡಿಕಂಪ್ರೆಸ್ ಆಗ್ತದೆ. ಎಷ್ಟು ಮಂದಿ ಟೀಮ್? ನಮ್ಮ ಟೀಮಲ್ಲಿ 4 ಮಂದಿ ಸರ್. ಇಲ್ಲ ಸರ್, ಅದು ಅಲ್ಲಿ ಹಾಲನೇ ಒಂಥರ ಇತ್ತು, ಅದು ಹೇಳಿಕ್ಕೆ ಇಲ್ಲ. ಅಂದರೆ ಇಲ್ಲಿ ಅಲ್ಲಿ ಡ್ರಿಜ್ಜಿಂಗ್ ಮಾಡಿ ಪೈಪ್ ಎಲ್ಲ ಹೊಂಡ ಬೇರೆ ಕಡೆಯೆಲ್ಲ ಹೊಂಡ ಇದೆ, ಒಂದು ಸ್ವಲ್ಪ ಇದೆ ಡೆಪ್ತ್ ಇಲ್ಲದಾಗಿದೆ, ಆ ಥರ ಎಲ್ಲ ಇತ್ತು. ಕಲ್ಲು ಬಂಡೆ ಎಲ್ಲ ತುಂಬ ಇತ್ತು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.